ಆತ್ಮೀಯ ವೀಕ್ಷಕರೇ, ಪಿತ್ರೆ ನ್ಯೂಸ್ಗೆ ಆದರದ ಸ್ವಾಗತ. ಎ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ. ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸಿರುತ್ತೆ. ಹೌದು ಸ್ನೇಹಿತರೆ, ಇದು ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರ. 75ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಅಂಗವಾಗಿ ತಾಲೂಕು ಮಟ್ಟದ ಆರೋಗ್ಯ ಮೇಳವನ್ನು ಹಾನಗಲ್ ತಾಲೂಕು ಆಸ್ಪತ್ರೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ರಾಷ್ಟ್ರಮಟ್ಟದ ಉಚಿತ ಆರೋಗ್ಯ ಮೇಳ 18ನೇ ತಾರೀಕಿನಿಂದ 22ನೇ ತಾರೀಕಿನ ತನಕ ನಡೆಯುತ್ತೆ. ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೂ ಸಹ ಈ ಆರೋಗ್ಯ ಮೇಳ ನಡೆಯುವುದು. ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಮತ್ತು ಆರೋಗ್ಯ ಇಲಾಖೆ, ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಜಿಲ್ಲಾ ಆಯುಷ್ ಇಲಾಖೆ ಹಾವೇರಿ ಮತ್ತು ತಾಲೂಕು ಆಸ್ಪತ್ರೆ ಹಾನಗಲ್ ಮತ್ತು ಜಿಲ್ಲಾ ಮಟ್ಟದ ವಿವಿಧ ಇಲಾಖೆಗಳು ಹಾಗೂ SDM ನಾರಾಯಣ ಹಾರ್ಟ್ ಸೆಂಟರ್ ಧಾರವಾಡ ಇವರ ಆಶ್ರಯದಲ್ಲಿ ನಡೆಯುವ ಕಾರ್ಯಕ್ರಮ ಇದಾಗಿದೆ. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಸಂಸದ ಶಿವಕುಮಾರ್ ಉದಾಸಿರವರು ಆರೋಗ್ಯದ ಅವೇರ್ನೆಸ್ ಬಗ್ಗೆ ಸಾರ್ವಜನಿಕರಿಗೆ ತಿಳಿ ಹೇಳಿದರು. ಹಾಗೂ ಈ ಕಾರ್ಯಕ್ರಮ ಪ್ರಥಮ ಬಾರಿಗೆ ಹಾನಗಲ್ ತಾಲೂಕಿನಲ್ಲಿ ನಡೆಯುತ್ತಿರುವುದು ಬಹಳ ಹೆಮ್ಮೆಯ ವಿಚಾರ ಎಂಬಂತಹ ಮಾಹಿತಿಯನ್ನು ಸಹ ತಿಳಿಸಿದರು. ಆಯುಷ್ ಇಲಾಖೆಯವರು ಆರೋಗ್ಯ ಮೇಳದೊಂದಿಗೆ ಯೋಗದ ಬಗ್ಗೆ ಒಂದು ಮೇಳವನ್ನು ಮಾಡಬೇಕೆಂದು ಅಧಿಕಾರಿಗಳಿಗೆ ತಿಳಿಸಿ ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀನಿವಾಸ್ ಮಾನೆ ಶಾಸಕರು ವಹಿಸಿಕೊಂಡಿದ್ದರು. ಅವರೂ ಸಹ ಮಾತನಾಡಿ, ಇಂದಿನ ಜೀವನದಲ್ಲಿ ಆರೋಗ್ಯಕ್ಕಿಂತ ಮಹತ್ತರವಾದದ್ದು ಯಾವುದೂ ಇಲ್ಲ. ನಾವು ಗಳಿಸಿರುವ ಸಂಪತ್ತು ಏನಾದರೂ ಇದ್ದರೆ ಕೇವಲ ಆರೋಗ್ಯ ಮಾತ್ರ ಎಂಬಂತಹ ಮಾತನ್ನು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಆರೋಗ್ಯ ಇಲಾಖೆಯ ತಾಲೂಕು ಆರೋಗ್ಯಾಧಿಕಾರಿಗಳು ಹಾಗೂ ಅವರೆಲ್ಲ ಸಿಬ್ಬಂದಿ ವರ್ಗ ಭಾಗವಹಿಸಿತ್ತು. ಕಾರ್ಯಕ್ರಮ ತುಂಬ ಅರ್ಥಪೂರ್ಣವಾಗಿ ಅಚ್ಚುಕಟ್ಟಾಗಿ ನಡೆದಿರುವುದು ಕಂಡುಬಂದಿತು. ನಮ್ಮ ಜಿಲ್ಲಾ ಅಂಕಿತ ಆರೋಗ್ಯಾಧಿಕಾರಿಗಳಾದಂಥ ಡಾಕ್ಟರ್ ದೀಪಕ್ ಕುಮಾರ್ ಸುಖ್ಯ ಸರ್ ಅವರಿಗೆ ಮತ್ತು ನಮ್ಮ ಪುರಸಭೆಯ ಮತ್ತು ಉಪಾಧ್ಯಕ್ಷರಾದ ವಿ ಹನುಮಕಪ್ಪದವರಿಗೆ, ಪುರಸಭೆಯ ಎಲ್ಲ ಸದಸ್ಯರು, ವೇದಿಕೆ ಮೇಲಿರುವ ಗಣ್ಯರು, ನಮ್ಮ TPEO ಸರ್ ಸುನೀಲ್ ಸರ್ ಅವರು, CDPO ಸರ್ ಸಂತೋಷ್ ಸರ್ ಅವರು, ಮತ್ತೆ NSM ಸರ್ ಅವರು, ಮತ್ತೆ DC ಸರ್ ECO 168 ಜನ ನಿಮ್ಮ ಶಾರ್ಟೇಜ್ ಇರೋದನ್ನ ಮುಂದಿನ ದಿನಮಾನಗಳಲ್ಲಿ ನಾನು ಮತ್ತು ಶಾಸಕರು ಕೇಳ್ಕೊತಾ ಇದ್ದೇವೆ. ಆದಷ್ಟು ಶೀಘ್ರವಾಗಿ ಎಷ್ಟು ಜಾಸ್ತಿ ಅವ್ರನ್ನ NHM ಅಲ್ಲಿ ತಗೊಳಕಾಗ್ತದೆ, ನಿಮ್ಗೆ ಹೋಗ್ತಾ ಇರೋ ಕೊಟ್ಟಿರುವಂತ ಬಜೆಟ್ ಸಹಿತ ವಾಪಸ್ ಹೋಗ್ತಾ ಇರುವಂಥದ್ದು, ಇದ್ರ ಸಲುವಾಗಿ ಏನು ನಿಮ್ಮ ಹತ್ರ ಸ್ಟಾಫ್ ಇಲ್ಲ ಅಂತ ನನಗೂ ಅರ್ಥ ಆಗ್ತದೆ. ಕೇವಲ ಬಂದಿರೋಂಥ ದುಡ್ಡು 65%ರಷ್ಟು ಅವ್ರ ಪಗಾರಕ್ಕೆ ಹೋಗ್ತದೆ. ಹೀಗಾಗಿ ನೀವು 165 ನಮ್ಮೇನು ವೇಕೆಂಟ್ ಪೋಸ್ಟ್ ಇದಾವೆ, ಇದನ್ನ ಅತಿ ಶೀಘ್ರದಲ್ಲೇ ಭರ್ತಿ ಮಾಡಿದರೆ ನಮ್ಮಲ್ಲಿರುವಂಥ ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಹಾನಗಲ್ಲಾಗಲಿ ಬೇರೆ ತಾಲೂಕಿನಲ್ಲಿ ಇರುವಂಥ ವೈದ್ಯರ ಮತ್ತು ಸಿಬ್ಬಂದಿ ಕೊರತೆ ಏನೇನು ನಿಂತಕ್ಕಾಗ್ತದೆ ಅನ್ನೋಂಥ ಮಾತನ್ನು ಹೇಳಿ ಇವತ್ತು ಇಲ್ಲಿ ಮಾಡ್ತಾ ಇರುವಂಥ ಈ ಅವೇರ್ನೆಸ್ ಕ್ಯಾಂಪಲ್ಲಿ ಇಡೀ ದೇಶದಲ್ಲಿ ನಾವು 18.5 ಕೋಟಿ ಆಯುಷ್ಮಾನ್ ಭಾರತದ ಒಂದು ಐಡೆಂಟಿಟಿ ಕಾರ್ಡ್ ನಾವು ಕೊಡ್ತಾ ಇದ್ದೀವಿ. ಸ್ವಾತಂತ್ರ್ಯ ತುಂಬಿದ ಅಂಗವಾಗಿ ಕೇಂದ್ರದ ಸರ್ಕಾರ ದೇಶಾದ್ಯಂತ ಈ ಉಚಿತ ಆರೋಗ್ಯ ಮೇಳವನ್ನು ಮಾಡ್ತಕ್ಕಂಥ ಸೂಚನೆಯ ಹಿನ್ನೆಲೆಯಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಪ್ರಥಮವಾಗಿ ಇವತ್ತು ಹಾನಗಲ್ ತಾಲೂಕಿನಲ್ಲಿ ಪ್ರಾರಂಭ ಆಗ್ತಾ ಇರೋದು. ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ಈ ಭಾಗದ ಸಂಸದರು ಆತ್ಮೀಯರಾದಂಥ ಶಿವಕುಮಾರ್ ಉದಾಸಿ ಅವರೇ, ಪುರಸಭೆಯ ಉಪಾಧ್ಯಕ್ಷರು ಸ್ನೇಹಿತರಾದಂಥ ರವಿ ಹನುಮಂತಪ್ಪ ಅವರೇ, ಪುರಸಭೆಯ ಸದಸ್ಯರುಗಳಾದಂಥ ವಿಕಾಸ್ ಲಿಂಗೋಜಿ ಅವರೇ, ಸಹೋದರಿಯರಾದಂಥ ಸಂಶಯ ಬಾಳೂರ್ ಅವರೇ, ಮಮತಾ ಅರೆಗೋಪ್ಪ ಅವರೇ, ವಿರೂಪಾಕ್ಷ ಕಡಬಗಿರಿ ಅವರೇ, ಪರಶುರಾಮ್ ಖಂಡೂನೂರ್ ಅವರೇ, ಹಿಂದಿನ ಅಧ್ಯಕ್ಷರು ಪುರಸಭೆಯ ಮಾಜಿ ಅಧ್ಯಕ್ಷರಾದಂಥ ಖುರ್ಷಿದ್ ಮುಲ್ಲತ್ತಿ ಅವರೇ, ಮಾಜಿ ಉಪಾಧ್ಯಕ್ಷರಾದಂಥ ಮಹೇಶ್ ಪವಾಡಿ ಅವರೇ, ಹಿರಿಯ ಮುಖಂಡರುಗಳಾದಂಥ ರಾಜು ಗುಡಿ ಅವರೇ, ರವಿ ದೇಶಪಾಂಡೆ ಅವರೇ, ಗುಲಾಬ್ ಬಡ್ಗಿ ಅವರೇ, ಆದರ್ಶ್ ಶೆಟ್ಟಿ ಅವರೇ, ತಮ್ಮಣ್ಣ ಅವರೇ, ಮಲ್ಲಣ್ಣ ಅವರೇ, ಸಂತೋಷ್ ಸುಂದ್ರಾರ್ ಅವರೇ, ಹಿರಿಯರಾದಂಥ ಪದ್ಮಾಕರ್ ಅವರೇ, ತಲ್ಲೂರ್ ಅವರೇ, ಘಂಟೇರ್ ಅವರೇ, ಮತ್ತು ವಿಶೇಷವಾಗಿ ಪ್ರತಿನಿತ್ಯ ಆ ದೇವರ ಆಶೀರ್ವಾದದಿಂದ ಈ ಕಾಯಿಲೆ ಬಂದ ಮೇಲೆ
ವರದಿ ಮಾಲ್ತೇಶ್ ತುಮ್ರಿಕೊಪ್ಪ ಪಿತ್ರೆ ನ್ಯೂಸ್ ಬೆಂಗಳೂರು